ಈ ವಿಡಿಯೋದಲ್ಲಿ ನಾನು 4ನೇ ತರಗತಿಯ ಗಣಿತ ಅಧ್ಯಾಯ 13 ಗಾತ್ರದ ಅಳತೆ ಅಭ್ಯಾಸ 13.1 ಅನ್ನ ಚರ್ಚಿಸಲಿದ್ದೇನೆ. ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಅಭ್ಯಾಸ ನೋಡುವುದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಅನ್ನು ನೋಡಿ. ನಮ್ಗಾಗ್ಲೇ ಗೊತ್ತು, 1 ಲೀಟರ್ ಅಂದ್ರ 1000 ಮಿಲಿಲೀಟರ್ ಎಂದು. ಒಂದು ಸಂಗ್ರಾಹಕದಲ್ಲಿ ಹಿಡಿಯುವ ದ್ರವದ ಪ್ರಮಾಣವನ್ನ ಸಂಗ್ರಾಹಕದ ಧಾರಣ ಸಾಮರ್ಥ್ಯ ಎಂದು ಕರೆಯುತ್ತೇವೆ. ಇನ್ನು ಗಾತ್ರ ಎಂದ್ರೇನಂತ ನೋಡಿ. ಒಂದು ಸಂಗ್ರಾಹಕದಲ್ಲಿರುವ ದ್ರವವನ್ನ ಅದರ ಗಾತ್ರ ಎನ್ನುತ್ತೇವೆ. ಒಂದು ಸಂಗ್ರಾಹಕದಲ್ಲಿರುವ ದ್ರವವನ್ನ ಅದರ ಗಾತ್ರ ಅಂತ ಹೇಳ್ತೀವಿ. ಗಾತ್ರವನ್ನ ಅಳೆಯುವ ಆದರ್ಶಮಾನ ಲೀಟರ್. ಲೀಟರ್ ಅನ್ನ ಲೀ ಎಂದು, ಮಿಲಿಲೀಟರ್ ಅನ್ನ ಮೀಲಿ ಎಂದು ಬರೆಯುತ್ತೇವೆ. ಸಣ್ಣ ಪ್ರಮಾಣದಲ್ಲಿ ದ್ರವವನ್ನ ಅಳೆಯಲು ಮಿಲಿಲೀಟರ್ ಅನ್ನ ಬಳಸುತ್ತೇವೆ. ಒಂದು ಲೀಟರ್ ಇಸ್ ಈಕ್ವಲ್ ಟು 1000 ಮಿಲಿಲೀಟರ್. 3ನೇಯ 3 ಲೀಟರ್ ಅಂದ್ರ 750 ಮಿಲಿಲೀಟರ್. 2ನೇಯ 1 ಲೀಟರ್ ಇಸ್ ಈಕ್ವಲ್ ಟು 500 ಮಿಲಿಲೀಟರ್. 4ನೇಯ 1 ಲೀಟರ್ ಇಸ್ ಈಕ್ವಲ್ ಟು 250 ಮಿಲಿಲೀಟರ್. ದೈನಂದಿನ ಜೀವನದಲ್ಲಿ ಮಿಲಿಲೀಟರ್ ಅನ್ನ ವ್ಯಕ್ತಪಡಿಸುವ 2 ಸನ್ನಿವೇಶ ಪಟ್ಟಿ ಮಾಡಿ. ಮಿಲಿಲೀಟರ್ ಅನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ವೈದ್ಯರು, ಆಸ್ಪತ್ರೆ, ಚಿಕಿತ್ಸಾಲಯ ಇಲ್ಲಿ ಮಿಲಿಲೀಟರ್ನೊಳಗ ಇಂಜೆಕ್ಷನ್ ಮಾಡ್ತಾರ. ಲೀಟರ್ನೇ ಮಾಡಿದ್ರ ಶಿವಾಯ ನಮ. ಮತ್ತ ಔಷಧಿ ಅಂಗಡಿಯೊಳಗ ನಮ್ಗ ಸಿರಪ್ ಕೊಡ್ತಾರಲ್ಲ, ಅದು ಔಷಧ ಅಂಗಡಿ. ಔಷಧ ಅಂಗಡಿ ಔಷಧಿ ಬಾಟಲ್ ಇದು ಮಿಲಿಲೀಟರ್ ನೊಳಗೆ ಇರುತ್ತೆ. ಇನ್ನು ಲೀಟರ್ ಅನ್ನ ಬಳಸಿ ಅಳತೆ ಮಾಡುವ 2 ಸನ್ನಿವೇಶಗಳನ್ನ ಪಟ್ಟಿ ಮಾಡಿ. ಹಾಲಿನ ಡೈರಿ, ನೀವು ಹಾಲು ತಗೋತಿರಲ್ಲ ಅಲ್ಲಿ ಹಾಲಿನ ಕೇಂದ್ರ, ಹಾಲಿನ ಡೈರಿ. ಮತ್ತ ದಿನಸಿ ಅಂಗಡಿಯೊಳಗ ಎಣ್ಣೆ, ಕೊಬ್ಬರಿ ಎಣ್ಣೆ, ಒಳ್ಳೆ ಎಣ್ಣೆ ಇವೆಲ್ಲ ದಿನಸಿ ಅಂಗಡಿ. ದ್ರವಗಳನ್ನ ಅಳತೆ ಮಾಡುವ ವಿವಿಧ ಸಂಗ್ರಾಹಕಗಳನ್ನ ವೀಕ್ಷಿಸಿ ನೋಡ್ರಿ. ಲೀಟರ್ 1000 ಮಿಲಿಲೀಟರ್, 500 ಮಿಲಿಲೀಟರ್, 200 ಮಿಲಿಲೀಟರ್, 100 ಮಿಲಿಲೀಟರ್, 50 ಮಿಲಿಲೀಟರ್. ಲೀಟರ್ ಅನ್ನ ಮಿಲಿಲೀಟರ್ಗೆ ಪರಿವರ್ತಿಸುವುದು ನೋಡ್ರಿ. ಲೀಟರ್ ಅನ್ನ ಮಿಲಿಲೀಟರ್ಗೆ ಪರಿವರ್ತಿಸಲು 1000ದಿಂದ ಗುಣಿಸಬೇಕು. 8 ಲೀಟರ್
ಅನ್ನ ಮಿಲಿ ಲೀಟರ್ಗೆ ಪರಿವರ್ತಿಸು, 8 ಲೀಟರ್ ಇಸ್ ಈಕ್ವಲ್ ಟು 8 × 1000 ಮಾಡಿದ್ರ ಬರುತ್ತೆ. ನೆಕ್ಸ್ಟ್, 2 ಲೀಟರ್ 20 ಮಿಲಿ ಲೀಟರ್ ಅನ್ನ ಮಿಲಿ ಲೀಟರ್ಗೆ ಪರಿವರ್ತಿಸು. 3 ಲೀಟರ್ 20 ಮಿಲಿ ಲೀಟರ್, 3 ಲೀಟರ್ ಅಂದ್ರ 3 × 1000 ಮಾಡಿದ್ರ 3000 ಬರುತ್ತೆ, ಅದಕ್ಕೆ 20 ಅನ್ನ ಕೂಡಿಸಿದ್ರ 3020 ಮಿಲಿ ಲೀಟರ್. ಇದು ಉತ್ತರ. ಈಗ ಅಭ್ಯಾಸವನ್ನ ನೋಡಿ. ಈ ಮುಂದಿನ ಸಂದರ್ಭಗಳಲ್ಲಿ ಅಳತೆಯನ್ನು ಸೂಚಿಸುವ ಸೂಕ್ತ ಮೂಲಮಾನಗಳನ್ನ ಬರೆ. ಮುಂದಿನ ಸಂದರ್ಭಗಳಲ್ಲಿ ಅಳತೆಯನ್ನ ಸೂಚಿಸುವ ಸೂಕ್ತ ಮೂಲಮಾನಗಳನ್ನ ಯುನಿಟ್ಸ್ ಅನ್ನ ಬರೀಬೇಕು ಅಂತ. ಒಂದು ಡ್ರಮ್ ನಲ್ಲಿರುವ ಸೀಮೆ ಎಣ್ಣೆ ಲೀಟರ್ನೊಳಗೆ ಹೇಳ್ತಾರೆ. ಲೀಟರ್ ಮೂಲಮಾನ, ಲೀಟರ್ ಎಷ್ಟ್ ಲೀಟರ್ ಅನ್ನೋದು. ಒಂದು ಲೋಟದಲ್ಲಿರುವ ಹಾಲು ಮಿಲಿ ಲೀಟರ್, ಮಿಲಿ ಲೀಟರ್. ಒಂದು ಬಾಟ್ಲಿಯಲ್ಲಿರುವ ಮಸಿ ಇದನ್ನು ಮಿಲಿ ಲೀಟರ್. ಒಂದು ಬಕೆಟ್ ನಲ್ಲಿರುವ ನೀರು ಲೀಟರ್ ನಲ್ಲಿ ಹೇಳೋರು. ಒಂದು ಬಾಟ್ಲಿಯಲ್ಲಿರುವ ಔಷಧ ಮಿಲಿ ಲೀಟರ್, ಮೂಲಮಾನ ಮಿಲಿ ಲೀಟರ್ ನಲ್ಲಿ ಹೇಳುವರು. ಎರಡು, ಮುಂದಿನ ಲೀಟರ್ ಅಳತೆಗಳನ್ನ ಮಿಲಿ ಲೀಟರ್ಗೆ ಪರಿವರ್ತಿಸು. 3 ಲೀಟರ್ ಅಂದ್ರ 3 × 1000 ಮಿಲಿ ಲೀಟರ್ ಅನ್ನ ಲೀಟರ್ ಲೀಟರ್ ಅನ್ನ ಮಿಲಿ ಲೀಟರ್ಗೆ ಪರಿವರ್ತಿಸಲು 1000ದಿಂದ ಗುಣಾಕಾರ ಮಾಡಬೇಕು ಅಂತ ನೋಡಿದ್ವಲ್ಲ. ಅದೇ 3 × 1000 ಇಸ್ ಈಕ್ವಲ್ ಟು 3000 ಮಿಲಿ ಲೀಟರ್. ಈ ಮಾನವನ್ನ ಬರಿಬೇಕು, ಮೂಲ ಮಾನವನ್ನು. 7 ಲೀಟರ್ ಇದೇ ತರ 1000ದಿಂದ ಗುಣಾಕಾರ ಮಾಡಿದ್ರೆ 7000 ಮಿಲಿ ಲೀಟರ್. 2 ಲೀಟರ್ 500 ಮಿಲಿ ಲೀಟರ್ ಅಂದ್ರ 2500 ಮಿಲಿ ಲೀಟರ್ ಆಗುವುದು. ಎರಡು ಲೀಟರ್ ಅಂದ್ರ 2000 ಮಿಲಿ ಲೀಟರ್, ಅದಕ್ಕ 500 ಮಿಲಿ ಲೀಟರ್ ಸೇರಿಸಿದ್ರ 2500 ಮಿಲಿ ಲೀಟರ್ ಆಗುವುದು. 6 ಲೀಟರ್ 220 ಮಿಲಿ ಲೀಟರ್ ಅಂದ್ರ 6200, 6 ಲೀಟರ್ 250 ಮಿಲಿ ಲೀಟರ್ ಅಂದ್ರ 6250 ಮಿಲಿ ಲೀಟರ್. ನೆಕ್ಸ್ಟ್, ಅ ಪಟ್ಟಿಯಲ್ಲಿ ಕೊಟ್ಟಿರುವ ದ್ರವದ ಸಾಮರ್ಥ್ಯವನ್ನ ಬ ಪಟ್ಟಿಯೊಂದಿಗೆ ಹೊಂದಿಸಿ ಉತ್ತರವನ್ನ ಖಾಲಿ ಜಾಗದಲ್ಲಿ ಬರೆ. ಅ ಪಟ್ಟಿ, ಬ ಪಟ್ಟಿ, ಉತ್ತರಗಳು. 4 ಲೀಟರ್, 4 ಲೀಟರ್ ಅಂದ್ರ 4000 ಮಿಲಿ ಲೀಟರ್, 4000 ಮಿಲಿ ಲೀಟರ್ ಬರೀರಿ. 9 ಲೀಟರ್ ಅಂದ್ರ 9000 ಮಿಲಿ ಲೀಟರ್ ಇಲ್ಲಿ ಬರೀಬೇಕು. 4000 ಮಿಲಿ ಲೀಟರ್, 9 ಲೀಟರ್ ಅಂದ್ರ 9000 ಮಿಲಿ ಲೀಟರ್. ನೆಕ್ಸ್ಟ್, 1 ಲೀಟರ್ 250 ಮಿಲಿ ಲೀಟರ್ ಅಂದ್ರೆ 1250 ಮಿಲಿ ಲೀಟರ್ ಇದೆ ನೋಡಿ. ಈ 1250 ಮಿಲಿ ಲೀಟರ್. 5 ಲೀಟರ್ 50 ಮಿಲಿ ಲೀಟರ್ ಅಂದ್ರೆ 5050 ಮಿಲಿ ಲೀಟರ್. 5050 ಮಿಲಿ ಲೀಟರ್. 3 ಲೀಟರ್ 100 ಮಿಲಿ ಲೀಟರ್ ಅಂದ್ರ 3100 ಮಿಲಿ ಲೀಟರ್. 3100 ಮಿಲಿ ಲೀಟರ್. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.